ಜಿಲ್ಲೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಆದರೆ 19 ಜಿಲ್ಲೆಗಳಲ್ಲಿ ಅನ್ಲಾಕ್. ಎಸ್, 11 ಜಿಲ್ಲೆಗಳಲ್ಲಿ ಇನ್ನು ಮುಂದೆ ಲಾಕ್ಡೌನ್ ವಿಸ್ತರಣೆ ಆಗುತ್ತೆ ಅಂತ ನೆನ್ನೆ ಅಷ್ಟೇ ಸಿಎಂ ಬಿಎಸ್ವೈ ಆದೇಶವನ್ನು ಹೊರಡಿಸಿದ್ರು. 19 ಜಿಲ್ಲೆಯಲ್ಲಿ ಮಿನಿ ಅನ್ಲಾಕ್ ಇರುತ್ತೆ. ಜೂನ್ 14 ರಿಂದ ಬದಲಾಗುತ್ತೆ ಕರುನಾಡ ದುನಿಯಾ. 11 ಜಿಲ್ಲೆಗಳಲ್ಲಿ ಲಾಕ್ಡೌನ್ ವಿಸ್ತರಣೆ ಆದರೆ 19 ಜಿಲ್ಲೆ ಮಿನಿ ಅನ್ಲಾಕ್ ಆಗುತ್ತೆ. ಜೂನ್ 14 ರಿಂದ ಬದಲಾಗುತ್ತೆ ಕರುನಾಡ ದುನಿಯಾ. ಅಗತ್ಯ ವಸ್ತು ಖರೀದಿಗೆ ಮಧ್ಯಾಹ್ನ 2 ಗಂಟೆಯವರೆಗೆ ವಿಸ್ತರಣೆ. ಅಗತ್ಯ ವಸ್ತು ಖರೀದಿಗೆ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಈಗ ಇರುವಂತ ಅವಧಿಗೂ ಜೂನ್ 14 ರ ನಂತರದ ಅವಧಿಗೂ ಬದಲಾವಣೆ ಇದೆ, ವ್ಯತ್ಯಾಸಗಳಿವೆ. ಬೆಳಗ್ಗೆ 6 ರಿಂದ 2 ಗಂಟೆಯವರೆಗೂ ವಿಸ್ತರಣೆ ಆಗಿದೆ. ಸ್ವಂತ ವಾಹನದಲ್ಲಿ ಅಂತರ್ ಜಿಲ್ಲಾ ಓಡಾಟಕ್ಕೆ ಅನುಮತಿ ಇದೆ. ಸೋಂಕು ಇಳಿಯದ 11 ಜಿಲ್ಲೆಗಳಲ್ಲಿ ಲಾಕ್ ರೂಲ್ಸ್ ಏನಿದೆ ಅದು ಯಥಾಸ್ಥಿತಿಯಾಗಿ ಇರುತ್ತೆ, ಯಾವುದೇ ಬದಲಾವಣೆ ಇರೋದಿಲ್ಲ. ಬೆಳಗ್ಗೆ 6 ರಿಂದ 2 ಗಂಟೆಯವರೆಗೆ ಅಂಗಡಿಯನ್ನ ತೆರೆಯೋದಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ 19 ಜಿಲ್ಲೆ. ಇನ್ನು ಸ್ವಂತ ವಾಹನದಲ್ಲಿ ಅಂತರ್ ಜಿಲ್ಲಾ ಓಡಾಟಕ್ಕೆ ಅನುಮತಿ ಇದೆ. ಸೋಂಕು ಇಳಿಯದ 11 ಜಿಲ್ಲೆಗಳಲ್ಲಿ ಈಗ ಏನಿದೆಯೋ ರೂಲ್ಸ್, ಲಾಕ್ ರೂಲ್ಸ್, ಆ ರೂಲ್ಸ್ ಯಥಾಸ್ಥಿತಿ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿರೋದಿಲ್ಲ, ನೆನಪಿರಲಿ. ಅನ್ಲಾಕ್ ಆದ ಕಡೆಗಳಲ್ಲಿ ಜೂನ್ 21 ರವರೆಗೂ ಕೂಡ ರಾತ್ರಿ ಕರ್ಫ್ಯೂ ಬೇರೆ ಇರುತ್ತೆ, ವಾರಾಂತ್ಯ ಕರ್ಫ್ಯೂ ಕೂಡ ಜಾರಿಯಲ್ಲಿರುತ್ತೆ. ಜೂನ್ 14 ರಿಂದ ಬದಲಾಗುತ್ತೆ ಕರುನಾಡ ದುನಿಯಾ. ಸ್ವಂತ ವಾಹನದಲ್ಲಿ ಅಂತರ್ ಜಿಲ್ಲಾ ಓಡಾಟಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇನ್ನು ಅಗತ್ಯ ವಸ್ತು ಖರೀದಿಗೆ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿರುವಂಥದ್ದು. ಜೂನ್ 14 ರಿಂದ ಬದಲಾಗುತ್ತೆ ಕರುನಾಡ ದುನಿಯಾ. 19 ಜಿಲ್ಲೆಯಲ್ಲಿ ಮಿನಿ ಅನ್ಲಾಕ್ ಇರುತ್ತೆ. ಮಿನಿ ಅನ್ಲಾಕ್, ಅಗತ್ಯ ವಸ್ತು ಖರೀದಿ ಮಧ್ಯಾಹ್ನ 2 ರವರೆಗೂ ಕೂಡ ವಿಸ್ತರಣೆ ಆಗತ್ತೆ. ಯಾವ ಜಿಲ್ಲೆಗಳು ಲಾಕ್ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ, ಚಿಕ್ಕಮಗಳೂರು, ಅಲ್ಲಿ ಸೋಂಕು ಇನ್ನೂ ಕೂಡ ಹೆಚ್ಚಳವಾಗಿರುವಂತಹ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಾಗಿದೆ. ಒಟ್ಟು 11 ಜಿಲ್ಲೆ, ಆ 11 ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಕೂಡ ಒಂದು. ಈ ಜಿಲ್ಲೆಯಲ್ಲಿ ಇನ್ನೂ ಕೂಡ ಲಾಕ್ಡೌನ್ ವಿಸ್ತರಣೆ ಆಗತ್ತೆ. ಶಿವಮೊಗ್ಗವೂ ಕೂಡ ಲಾಕ್ಡೌನ್, ಸೋಂಕು ಅತಿ ಜಾಸ್ತಿ ಇರುವಂತಹ ಜಿಲ್ಲೆಗಳಿವು. ಶಿವಮೊಗ್ಗದಲ್ಲೂ ಕೂಡ ಲಾಕ್ಡೌನ್ ಯಥಾಸ್ಥಿತಿ. ಇನ್ನು ದಾವಣಗೆರೆ ಕೂಡ ಲಾಕ್ಡೌನ್. 11 ಜಿಲ್ಲೆಗಳು ಲಾಕ್ಡೌನ್, ಅದರಲ್ಲಿ ದಾವಣಗೆರೆಯೂ ಕೂಡ ಒಂದು. ದಾವಣಗೆರೆ, ಹಾಸನ, ಚಿಕ್ಕಮಗಳೂರು ಸೋಂಕು ಹೆಚ್ಚಳವಾಗಿದೆ. ಮೈಸೂರು ಜಿಲ್ಲೆಯಲ್ಲೂ ಕೂಡ ಸೋಂಕು ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಾಗಿರುವಂಥದ್ದು. ಚಾಮರಾಜನಗರದಲ್ಲೂ ಕೂಡ ಸೋಂಕು ಹೆಚ್ಚಿದೆ, ಹಾಗಾಗಿ ಲಾಕ್ಡೌನ್ ಮುಂದುವರಿಯುತ್ತೆ. ಹಾಸನದಲ್ಲೂ ಕೂಡ ಸೋಂಕು ಹೆಚ್ಚಳ ಇರುವಂಥದ್ದು, ಹಾಗಾಗಿ ಸಿಎಂ ಯಡಿಯೂರಪ್ಪ ಇವತ್ತು ಶಿವಮೊಗ್ಗ ಮತ್ತು ಹಾಸನ ಜಿಲ್ಲಾ ಪ್ರವಾಸದಲ್ಲಿದ್ದಾರೆ. ಸೋಂಕು ಅತಿ ಜಾಸ್ತಿ ಇರುವಂತಹ ಜಿಲ್ಲೆಗಳು. ಇನ್ನು ದಕ್ಷಿಣ ಕನ್ನಡದಲ್ಲೂ ಕೂಡ ಲಾಕ್ಡೌನ್ ಮುಂದುವರಿಯುತ್ತೆ, ಸೋಂಕು ಹೆಚ್ಚಿರುವಂತಹ ಜಿಲ್ಲೆ ಅದು. ಮೈಸೂರು ಕೂಡ ಲಾಕ್ಡೌನ್ ಮುಂದುವರಿಯುತ್ತೆ. ಜೂನ್ 14 ನಂತರವೂ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ ಈ ಜಿಲ್ಲೆಗಳಲ್ಲಿ, ಯಾಕಂತಂದ್ರೆ ಸೆಮಿ ಲಾಕ್ಡೌನ್ ಏನಿದೆ ಅದು ವಿಸ್ತರಣೆ ಆಗಿರುವಂಥದ್ದು. ಇನ್ನು ಬೆಳಗಾವಿಯಲ್ಲೂ ಕೂಡ ಲಾಕ್ಡೌನ್ ಮುಂದುವರಿತಾ ಇದೆ. ಕೊಡಗಿನಲ್ಲೂ ಕೂಡ ಲಾಕ್ಡೌನ್ ಮುಂದುವರಿತಾ ಇರುವಂಥದ್ದು. ಒಟ್ಟು 11 ಜಿಲ್ಲೆಗಳಲ್ಲಿ ಸೆಮಿ ಲಾಕ್ಡೌನ್ ಯಥಾಸ್ಥಿತಿ, ಯಾವುದೇ ಬದಲಾವಣೆ ಇರೋದಿಲ್ಲ. ಶಿವಮೊಗ್ಗ, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ದಾವಣಗೆರೆ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಳಗಾವಿ, ಈ 11 ಜಿಲ್ಲೆಗಳಲ್ಲಿ ಲಾಕ್ಡೌನ್ ವಿಸ್ತರಣೆ ಆಗಿದೆ. ಈಗ ಯಾವ ರೀತಿಯ ಸ್ಥಿತಿ ಇದೆಯೋ, ಯಾವ ರೀತಿಯ ರೂಲ್ಸ್ ಇದೆಯೋ, ಅದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜೂನ್ 14 ನಂತರವೂ ಕೂಡ ಇರುತ್ತೆ. ಹನ್ನೊಂದು ಜಿಲ್ಲೆಗಳಲ್ಲಿ ಮತ್ತೆ ಲಾಕ್ಡೌನ್ ವಿಸ್ತರಣೆ ಆದರೆ 19 ಜಿಲ್ಲೆಗಳಲ್ಲಿ ಮಿನಿ ಅನ್ಲಾಕ್.
ಸೋಂಕು ಹೆಚ್ಚಿರುವಂತಹ ಜಿಲ್ಲೆಗಳಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಲಾಗಿಲ್ಲ. ತಜ್ಞರು ಹೇಳೋ ಪ್ರಕಾರ ಪಾಸಿಟಿವಿಟಿ ರೇಟ್ ಕಮ್ಮಿ ಆಗಿಲ್ಲ. ಶೇಕಡಾ 5 ಕ್ಕಿಂತ ಕಡಿಮೆ ಆದಂತಹ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಅನ್ಲಾಕ್ ಮಾಡಲಾಗುತ್ತೆ. ಇನ್ನು ಅನ್ಲಾಕ್ ಜಿಲ್ಲೆಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು, ಬೆಂಗಳೂರನ್ನ ಅನ್ಲಾಕ್ ಮಾಡಲಾಗಿದೆ, ಅದು ಕೂಡ ಮಿನಿ ಅನ್ಲಾಕ್. ಚಾಮರಾಜನಗರ ಮಿನಿ ಅನ್ಲಾಕ್, ಹಾಗೆ ಉಡುಪಿ, ಉಡುಪಿಯಲ್ಲೂ ಕೂಡ ಅನ್ಲಾಕ್ ಜೂನ್ 14 ರ ನಂತರ. ನೆನಪಿರಲಿ, ಇವತ್ತಿನಿಂದ ಅಲ್ಲ, ಇದು ಸೋಮವಾರದ ಬಳಿಕ ಜೂನ್ 14 ರ ನಂತರ 19 ಜಿಲ್ಲೆಗಳಲ್ಲಿ ಮಿನಿ ಅನ್ಲಾಕ್. ಧಾರವಾಡ, ಧಾರವಾಡವು ಕೂಡ ಅನ್ಲಾಕ್ ಆಗುತ್ತೆ ಜೂನ್ 14 ರ ನಂತರ. ವಿಜಯಪುರ, ವಿಜಯಪುರವನ್ನು ಕೂಡ ಜೂನ್ 14 ರ ನಂತರ ಅನ್ಲಾಕ್ ಮಾಡಲಾಗುತ್ತೆ, ಮಿನಿ ಅನ್ಲಾಕ್. ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾತ್ರ ಮಾಡಲಾಗಿದೆ, ಆದರೂ ಒಂದು ರೀತಿಯ ಷರತ್ತುಬದ್ಧ ಅನ್ಲಾಕ್ ಇದು. ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಕಲಬುರಗಿಯಲ್ಲೂ ಕೂಡ ಅನ್ಲಾಕ್ ಆಗುತ್ತೆ ಜೂನ್ 14 ರ ನಂತರ. ಹಾವೇರಿಯೂ ಕೂಡ ಅನ್ಲಾಕ್ ಆಗುತ್ತೆ ಸೋಮವಾರದ ಬಳಿಕ. ಇವೆಲ್ಲವೂ ಕೂಡ ಷರತ್ತುಬದ್ಧ ಅನ್ಲಾಕ್, ಲಾಕ್ಡೌನ್ ಸಡಿಲಿಕೆ. ನಿಯಮಾವಳಿಗಳ ಜೊತೆ ಜೊತೆಗೇನೆ ಈ ಒಂದು ಅನ್ಲಾಕ್ ಇರುತ್ತೆ. ಉತ್ತರ ಕನ್ನಡ ಜೂನ್ 14 ರ ನಂತರ ಅನ್ಲಾಕ್ ಆಗುತ್ತೆ. ಬೆಂಗಳೂರು ನಗರ, ಬೀದರ್, ಗದಗ, ಗದಗವು ಕೂಡ ಅನ್ಲಾಕ್ ಆಗುವಂಥದ್ದು ಜೂನ್ 14 ರ ನಂತರ. ಎಲ್ಲೆಲ್ಲಿ ಅನ್ಲಾಕ್ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಇನ್ನು ಕೋಲಾರ ಜಿಲ್ಲೆಯೂ ಕೂಡ ಅನ್ಲಾಕ್ ಆಗುತ್ತೆ ಸೋಂಕು ತಗ್ಗಿರುವಂತಹ ಹಿನ್ನೆಲೆಯಲ್ಲಿ ಈ ನಿರ್ಧಾರ. ಇನ್ನು ರಾಮನಗರವು ಕೂಡ ಅನ್ಲಾಕ್. ಬೆಂಗಳೂರು ನಗರ, ಬೀದರ್, ರಾಮನಗರ, ಹಾವೇರಿ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಗದಗ, ಧಾರವಾಡ, ಕೊಪ್ಪಳ, ಬಳ್ಳಾರಿ, ಯಾದಗಿರಿ, ರಾಯಚೂರು, ಉತ್ತರ ಕನ್ನಡ, ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಹಾಗೂ ಉಡುಪಿ, ಈ 19 ಜಿಲ್ಲೆಗಳಲ್ಲಿ ಮಿನಿ ಅನ್ಲಾಕ್. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.